ಕಂಪ್ಯಾಷನ್ ಅಂದರೆ ಅನುಕಂಪ, ಇದಿರಬೇಕು. ಇದೇನೋ ದುಡ್ಡಿದ್ರೆ ಒಂದು ಪೈಸದಲ್ಲಿ ಸಾಲ್ವ್ ಆಗುತ್ತೆ, ಮನಸ್ಸಿದ್ರೆ ಒಂದು ಭಾವನೆಯಲ್ಲಿ ಸಾಲ್ವ್ ಆಗುತ್ತೆ, ಅದಾಗಲ್ಲ. ಯಾಕೆ ಈ ಎಂಪತಿ ಸಿಂಪತಿ ಕಂಪ್ಯಾಷನ್? ವಾಟ್ ಈಸ್ ದ ಬೇಸಿಸ್ ಆಫ್ ಎ ಹ್ಯೂಮನ್ ಲೈಫ್? ಹ್ಯೂಮನ್ ಲೈಫ್ಗೆ ಅಡಿಪಾಯ ಏನು? ವಾಟ್ ಈಸ್ ದ ಬೇಸಿಸ್ ಆಫ್ ಎ ಹ್ಯೂಮನ್ ಲೈಫ್? ದ ಬೇಸಿಸ್ ಆಫ್ ಎ ಹ್ಯೂಮನ್ ಲೈಫ್ ಈಸ್ ಆನ್ ಫಸ್ಟ್ ಸೈಡ್, ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಇಟ್ ಈಸ್ ಎಂಪತಿ, ಆನ್ ದ ರೈಟ್ ಹ್ಯಾಂಡ್ ಸೈಡ್ ಈಸ್ ಸಿಂಪತಿ. ಬೋತ್ ಕಮ್ ಟುಗೆದರ್ ಟು ಕ್ರಿಯೇಟ್ ಆ್ಯಂಡ್ ಟು ಮೇಕ್ ಅಸ್ ಅಂಡರ್ಸ್ಟ್ಯಾಂಡ್ ಅನುಕಂಪ ಆರ್ ಕಂಪ್ಯಾಷನ್ ಇನ್ಸೈಡ್ ದ ಹಾರ್ಟ್. ಇದು ಬರಬೇಕು. ಆ್ಯಂಡ್ ವೈ ಈಸ್ ಕಂಪ್ಯಾಷನ್ ಸೋ ಇಂಪಾರ್ಟೆಂಟ್? ಹೇಗೆ ಎಂಪತಿ ಸಿಂಪತಿ ಹೃದಯದಲ್ಲಿ ಬಂದು ಅದು ಕೂತಾಗ ಇಂಪ್ಲೋಷನ್, ಒಳಗಡೆನೆ ಅದು ಇಂಪ್ಲೋಡ್ ಆಗುತ್ತೆ. ಎಂಪತಿ ಆ್ಯಂಡ್ ಸಿಂಪತಿ ಕಮ್ಸ್ ಟುಗೆದರ್, ಟೂ ಸ್ಟ್ರೀಮ್ಸ್ ಆರ್ ಟೂ ರಿವರ್ಸ್ ಕಮ್ ಟುಗೆದರ್ ಆ್ಯಸ್ ಸಂಗಮ, ಆ್ಯಂಡ್ ದೇ ಕಮ್ ಟುಗೆದರ್ ಸಂಗಮ ಕ್ಷೇತ್ರ. ಅದು ಬಂದ್ರೇ ಒಳಗಡೆ ಹೃದಯದಲ್ಲಿ ಅನುಕಂಪ ಬರುತ್ತೆ, ಕಂಪ್ಯಾಷನ್ ಬರುತ್ತೆ. ಇಟ್ ಈಸ್ ನಾಟ್ ಜಸ್ಟ್ ಅ ಮಿಯರ್ ವರ್ಡ್. ಅದು ಬರೀ ಮಿಯರ್ ವರ್ಡ್ ಅಲ್ಲ. ದಿಸ್ ಹ್ಯಾಸ್ ಟು ಕಮ್ ಫ್ರಮ್ ಇನ್, ಒಳಗಡೆಯಿಂದ ಬರಬೇಕು. ಈಗ ನಮ್ಮಂಥವರು ಇವೆಲ್ಲ ನಾವು ಚಾರಿಟಿ ಗಿರಿಟಿ ಅಂತೆಲ್ಲ ಹೇಳ್ತೀವಿ, ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಆದಷ್ಟು ಟ್ರೈ ಮಾಡ್ತೀವಿ. ಒಂದೊಂದ್ಸಲ ಮಾಡೋಕ್ಕಾಗತ್ತೆ, ಏನೇ ಮಾಡಿದ್ರು ವಿತ್ ಸಿಂಪತಿ ಆ್ಯಂಡ್ ಎಂಪತಿ ವಿ ಮೇಕ್ ಇಟ್ ಕಮ್ ಟುಗೆದರ್ ಟೂ ರಿವಲೆಟ್ಸ್, ಒಂದು ಎರಡು ಸಂಗಮ ಆಗೋತಕ್ಕಂಥ. ಸೊ ಎರಡು ಸಂಗಮ ಆಗೋತಕ್ಕಂಥದ್ರ ನದಿನೇ ಅಲ್ವಾ ಕಾವೇರಿ ಲೋಕಪಾವನಿ. ಅದೆರಡು ಸಂಗಮ ಆಗೋತಕ್ಕಂಥ ಕ್ಷೇತ್ರ ಗಂಜಾಮ್. ಸೊ ಐಮ್ ಜಸ್ಟ್ ಮೇಕಿಂಗ್ ಯು ಅಂಡರ್ಸ್ಟ್ಯಾಂಡ್, ವಿಚ್ ಯು ಅಂಡರ್ಸ್ಟ್ಯಾಂಡ್ ಆಲ್ರೆಡಿ, ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸಿಂಪತಿ ಆ್ಯಂಡ್ ಎಂಪತಿ, ಕರುಣೆ ತಾಳ್ಮೆ. ಆ ಕರುಣೆ ಹಾಗೂ ತಾಳ್ಮೆ ಎರಡು ಎರಡು ನದಿಗಳು ಸೇರಿದ್ರೇ ನಿಮಗೆ ಅನುಕಂಪ ಬರೋದು. ಆ ಅನುಕಂಪ ಹೃದಯದಲ್ಲಿ ಉಕ್ಕಿ ಉಕ್ಕಿ ಬರಬೇಕು. ಉಕ್ಕಿ ಬಂದರೆ ದೇರ್ ಇಸ್ ನಥಿಂಗ್ ಯು ಹ್ಯಾವ್ ಟು ಡೂ. ಓನ್ಲಿ ವೆನ್ ಇಟ್ ಕಮ್ಸ್ ಸಿಂಪತಿ ಆ್ಯಂಡ್ ಎಂಪತಿ, ವೆನ್ ಟೂ ಸ್ಟ್ರೀಮ್ಸ್ ಜಾಯಿಂಟ್ ಟುಗೆದರ್ ಇನ್ ದ ನದಿ, ಟೂ ನದೀಸ್ ಜಾಯಿಂಟ್ ಟುಗೆದರ್ ಆ್ಯಂಡ್ ಗಿವ್ಸ್ ಔಟ್ ದಟ್ ಕಂಪ್ಯಾಷನ್ ಅನ್ನೋತಕ್ಕಂಥ ಸಂಗಮ. ಆ ಸಂಗಮ ಆದಾಗಲೇ ನಮಗೇನಾಗುತ್ತೆ, ಒಳಗಡೆಯಿಂದ ಉಕ್ಕಿ ಉಕ್ಕಿ ಬರ್ತಾ ಇರುತ್ತೆ, ಉಕ್ಕಿ ಉಕ್ಕಿ ಬರುತ್ತೆ. ಮಿನಿಮಮ್ ಕ್ವಾಲಿಟಿ ಉಕ್ಕಬೇಕು. ನೀವೆಲ್ಲರೂ ಇದು ನೋಡಿದ್ದೀರ, ಈ ಕೂಡಲ ಸಂಗಮ ಕೇಳಿದ್ದೀರ, ಎಲ್ಲ ರೀತಿಯೂ ನೀವು ಸಂಗಮಗಳನ್ನು ಕೇಳಿದ್ದೀರ. ಕಾವೇರಿ ಲೋಕಪಾವನಿ ಸಂಗಮ ನದಿ ಕೇಳಿದ್ದೀರ. ಅದು ಯಾವಾಗಲೂ ಉಕ್ಕಿ ಉಕ್ಕಿ ಬರುತ್ತೆ. ಆ ರೀತಿ ಮನುಷ್ಯ ಎರಡು ನದಿಗಳು,
ಕರುಣೆ ಹಾಗೂ ಅನುಕಂಪ ಎರಡು ಸೇರ್ಕೊಂಡ್ರೇನೆ ಅವನಿಗೆ ಅನುಕಂಪ ಅನ್ನತಕ್ಕಂತ ನದಿ ಒಳಗಡೆ ಉದ್ಭವ ಆಗುತ್ತೆ. ಉದ್ಭವ ಆದಾಗ ಅನುಕಂಪ ಹೆಂಗಿರಬೇಕು ಕಂಪ್ಯಾಷನ್ ಅಂದಾಗ ಅದು ಯಾರು ಹೇಳ್ಕೊಡೋದು ಬೇಕಾಗಿಲ್ಲ. ಹೇಳ್ಕೊಡೋದು ಬೇಕಿಲ್ಲ ಅಂದಾದ ಮೇಲೆ ನಿಮ್ಮ ಒಳಗಡೆನೇ ಬರಬೇಕದು. ಬಿಕಾಸ್ ಕಂಪ್ಯಾಷನ್ ಈಸ್ ದ ಎಲಿಕ್ಸರ್, ಎಲಿಕ್ಸರ್ ಅದೇ ರಸ. ಈ ಕಂಪ್ಯಾಷನ್ ಅನ್ನೋ ನದಿ, ಈ ಸಂಗಮ ಆಗಿರೋತಕ್ಕಂಥ ಈ ನದಿಗಳು ಸಂಗಮದಲ್ಲಿ ಯಾವಾಗಲೂ ಉಕ್ಕಿ ಬರ್ತಾ ಇರಬೇಕು. ನಿಮಗೂ ಕೂಡ ಉಕ್ಕಿ ಉಕ್ಕಿ ಬರಬೇಕು. ನಿಮ್ಮ ಭಾವನೆ ಅನುಕಂಪದ ಕಡೆ ಹೋದಾಗ ಅದನ್ನು ಒಳಗೊಳಗಡೆ ಉಕ್ಕಿ ಉಕ್ಕಿ ಬರುತ್ತೆ. ಒನ್ ವೆನ್ ಇಟ್ ಕಮ್ಸ್ ಇನ್ಸೈಡ್ ಯುವರ್ ಹಾರ್ಟ್, ಫೆರೀನಿಯಲ್ಲಿ ಫೆರೀನಿಯಲ್ಲಿ ಆ ಜರಿ ಆ ಸಂಗಮದಿಂದ ಹರಿತಾನೇ ಇರುತ್ತೆ. ದೇರ್ ಇಸ್ ಆಲ್ವೇಸ್ ಅ ಗಶ್ ಆಫ್ ವಾಟರ್, ಸ್ಟ್ರೀಮ್ ಆಫ್ ವಾಟರ್. ನದಿಗಳು ಹೆಂಗೆ ಬರುತ್ತೆ ಹಂಗೇನೆ ಬರೋದು. ಈ ಬಿಸಿಲುಗಾಲದಲ್ಲಿ ಒಂದೊಂದ್ಸಲ ತುಂಬ 3 ಇಂಚು 4 ಇಂಚು ಅಬ್ಬಬ್ಬ ಅಂದರೆ 6 ಇಂಚು ಹರಿತಾ ಇರುತ್ತೆ. ಬಟ್ ಆ ನೀರು ಕಂಪ್ಲೀಟಾಗಿ ಡ್ರೈ ಆಗಲ್ಲ, ಅಟ್ಲೀಸ್ಟ್ ಒಂದು ಜರಿಯಾರು ಹರಿತಾ ಇರುತ್ತೆ. ಮನುಷ್ಯ ಆ ರೀತಿ ಕರುಣೆ ಹಾಗೂ ಈ ಭಾವನೆಗಳು ಅದು ತನ್ನಿರ್ತಾನೆ ಅನುಕಂಪದ ನದಿ ಅದು ಹರಿತಾನೆ ಇರುತ್ತೆ ಮನಸ್ಸು ಒಳಗಡೆ. ಅದು ಹೃದಯಪೂರ್ವಕವಾಗಿ ಹರಿಯುತ್ತೆ. ಆ ಹೃದಯಪೂರ್ವಕವಾಗಿ ಹರಿದ್ರೇನೆ ಒನ್ಸ್ ವೆನ್ ಇಟ್ ರೀಚಸ್ ಇಟ್ ಸೋರ್ಸ್ ಆ್ಯಂಡ್ ಫ್ರಮ್ ದ ಸೋರ್ಸ್ ಇಟ್ ಕೀಪ್ಸ್ ಫ್ಲೋಯಿಂಗ್ ಔಟ್. ಸೊ ದರ್ ಇಸ್ ನ್ಯೂ ಡೆರ್ತ್ ಆಫ್ ಎನಿ ವೈಬ್ರೇಷನ್ಸ್. ನೌ ವಾಟ್ ಈಸ್ ದೀಸ್ ವೈಬ್ರೇಷನ್ಸ್ ರಿಕ್ವೈರ್ಡ್ ಫಾರ್? ಈ ವೈಬ್ರೇಷನ್ಸು ಮನುಷ್ಯನಿಗೆ ಯಾಕೆ ಬೇಕು? ಈ ಸಂಗಮ ಯಾಕೆ ಬೇಕು ಮನುಷ್ಯನಿಗೆ? ಈ ಕರುಣಾಮಯಿಯಾಗಿ ಆಗಬೇಕಾದ್ರೆ ಅವನ ಒಳಗಡೆ ಆ ಅನುಕಂಪ ನಿರಂತರವಾಗಿ ಹರಿತಾ ಇರಬೇಕು. ಯಾಕೆ ಹರಿತಾ ಇರಬೇಕು ಅನುಕಂಪ? ಯಾಕೆ ಅಂದರೆ ನೀವು ಶಿಷ್ಯಂದ್ರಿಗೆ ಅನುಕಂಪ ಇಸ್ ದ ಇನ್ ಅಂದರೆ ಇಟ್ ಈಸ್ ದ ಇನ್ಕ್ರೆಡಿಬಲ್ ಪಾರ್ಟ್ ಆಫ್ ಯು. ಶಿಷ್ಯಂದ್ರಿಗೆ ಅದು ಬೇಕೇ ಬೇಕು, ನಿಮಗೆ ಅನುಕಂಪ ಬೇಕೇ ಬೇಕು. ಯಾಕೆ ಬೇಕು? ಯಾಕೆ ಬೇಕು? ಅನುಕಂಪ ಇದ್ರೇನೆ ನಿಮ್ಮಲ್ಲಿ ಹೆಸರು ದುಡ್ಡು ಎಲ್ಲ ರೀತಿಯು ಒಂದು ನಿಸ್ವಾರ್ಥತನದಿಂದಾನೇ ಈ ಪ್ರತಿಯೊಂದು ನಿಮ್ಮಲ್ಲಿ ಹುಟ್ಟೋದು. ನಿಮ್ಮಲ್ಲಿ ಬರೋ ವೈಬ್ರೇಷನ್ಸ್, ಆ ವೈಬ್ರೇಷನ್ಸ್ ಸ್ಪಂದನ ಬಂದು 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 ಯಾವ ರೀತಿ ಬರುತ್ತೆ ಅಂದಾಗ ನಿಮ್ಗೇನಾದ್ರು ಆರಾಗಿರ ಅಂತ ಏನಾದ್ರು ವಿಚಾರ ಗೊತ್ತಿದ್ದರೆ, ಸೊ ಯುವರ್ ಆರ ಈಸ್ ಅಟ್ ಲೀಸ್ಟ್ 10 to 15 feet ಅರೌಂಡ್ ಯು. ಮೇ ಸಹಸ್ರಾರದಿಂದ 15 ಅಡಿ ಎತ್ತರಕ್ಕಿರುತ್ತೆ. ನಿಮ್ಮ ಕಾಲಪಾದದ ಕೆಳಗಡೆ 3 ಇಂಚು 6 ಇಂಚ್ ಕೆಳಗಡೆ ಪಾದ, ಅಡಿಪಾದ, ಅಡಿಪಾದದ ಕೆಳಗಡೆ 6 ಇಂಚು ನಿಮ್ಮ ವೈಬ್ರೇಷನ್ ಸ್ಪಂದನ ಇದ್ದೇ ಇರುತ್ತೆ. ಈ ಕಿರ್ಲಿಯನ್ ಫೋಟೋಗ್ರಾಫಿನಲ್ಲಿ ಏನಾದ್ರು ಇಲ್ಲಿ ಬಂದರೆ ಯು ಶುಡ್ ಟೇಕ್ ದಿಸ್ ಫೋಟೋಗ್ರಾಫಿ, ಆರ್ ಆರ್ ಫೋಟೋಗ್ರಾಫಿ, ಕಿರ್ಲಿಯನ್ ಫೋಟೋಗ್ರಾಫಿ. ಇಟ್ಸ್ ಅ ರಷ್ಯನ್ ಸೈಂಟಿಸ್ಟ್ ಹೂ ಫೌಂಡ್ ಔಟ್ ದಿಸ್. ಅದನ್ನು ಮಾಡಿಕೊಂಡ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಯಾವ ಥರ ನಿಮ್ಮ ಚಕ್ರಗಳು ಯಾವ ಥರ ಸ್ಪಂದಿಸ್ತಾ ಇದೆ. What is the kind of a vibrations you are creating around you?
So when you have this aura, ಈ ರೀತಿ ಅನುಕಂಪ ಜೀವಿ ಅಂತ ನೀವು ಅಂದಾಗ ನಿಮಗೆ ಕರ್ಮ ದಾಟ್ತೀರ. ಯು ವಿಲ್ ನಾಟ್ ಗೆಟ್ ಇನ್ ದ ಪ್ರೋಸೆಸ್ ಆಫ್ ಕರ್ಮ. ಒನ್ಸ್ ಯು ಆರ್ ಔಟ್ ಆಫ್ ದ ಸೈಕಲ್ ಆಫ್ ಕರ್ಮ, ಈ ಅನುಕಂಪ ನಿಮ್ಮಲ್ಲಿ ಸ್ಥಾಪನೆ ಆಗಿಬಿಟ್ರೆ, ಈ ಅನುಕಂಪ ಸ್ಥಾಪನೆ ಆಗಿಬಿಟ್ರೆ ನಿಮ್ಮೊಳಗಡೆ ನಿಸ್ವಾರ್ಥ ಕರ್ಮ ಶುರುವಾಗುತ್ತೆ. ಇಲ್ಲ ಅಂದರೆ ಮೂರು ದಿವಸ, ನಾಲ್ಕು ದಿವಸ, ಮೂರು ವಾರ, ನಾಲ್ಕು ವಾರಕ್ಕೆ ಏನಾದ್ರು ಬಾಧೆ, ದೇಹದ ಬಾಧೆ ಇರುತ್ತೆ, ಮನಸ್ಸಿನ ಬಾಧೆ ಇರುತ್ತೆ, ಬುದ್ಧಿಯ ಬಾಧೆ ಇರುತ್ತೆ. ಆಲ್ ದೀಸ್ ತ್ರೀ ಕಾಂಟ್ರಿಬ್ಯೂಟ್ ಫಾರ್ ಯು ನಾಟ್ ಟು ಎಂಜಾಯ್ ದ ಫೋರ್ಸ್ ಆಫ್ ಎನ್ಲೈಟನ್ಮೆಂಟ್. ಅನುಕಂಪ ಇದ್ರೇ ಎನ್ಲೈಟನ್ಮೆಂಟ್ ಬೇಸಿಕ್ ಇರೋದೇ ಅಲ್ಲಿ. ವೈ ಆರ್ ನಾಟ್ ಎಟ್ ಎನ್ಲೈಟನ್ಮೆಂಟ್? ಸ್ವಲ್ಪ ಯೋಚನೆ ಮಾಡ್ಬೇಕು ನೀವು. ಏನೋ ಮಿಸ್ಸಿಂಗು. ನಾನು ಇಷ್ಟೆಲ್ಲ ಕೇಳಿದ್ದೀನಿ, ಇಷ್ಟೆಲ್ಲ ಸಾಧನೆ ಮಾಡ್ತೀನಿ, ಇಷ್ಟೆಲ್ಲ ನಾನು ಮಾಡ್ತೀನಿ, ವೈ ಆಮ್ ಐ ಸ್ಟಿಲ್ ನಾಟ್ ಎನ್ಲೈಟನ್ಡ್? ಇಸ್ ದರ್ ಸಮಥಿಂಗ್ ರಾಂಗ್ ವಿತ್ ಮೀ, ಆರ್ ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಗುರು ಇಸ್ ಟೆಲಿಂಗ್ ಮೀ? ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಯಾಕೆಂದರೆ ಈ ಕಂಪ್ಯಾಷನ್ ಏನೇನೆ ನಿಮಗೆ, ದ ಫಸ್ಟ್ ಲೆವೆಲ್ ಆಫ್ ಕಂಪ್ಯಾಷನ್ ಇಸ್ ನಿಮಗೆ ದಟ್ ತ್ರೀ ಲೆವೆಲ್ಸ್ ಆಫ್ ಅವೇರ್ನೆಸ್ಗೆ ಬರೋದು. ಬುದ್ಧಿ ಅವೇರ್ನೆಸ್, ದೇಹದ ಅವೇರ್ನೆಸ್, ಆ್ಯಂಡ್ ದೆನ್ ದ ಅವೇರ್ನೆಸ್ ಗೆಟ್ಸ್ ಇನ್ ಟು ಯುವರ್ ಸೈಕಿ. ನಿಮ್ಮ ಇರುವಿಕೆ ಒಳಗಡೆ ನಿಮಗೆ ಆ ಜಾಗ್ರತೆ ಅನ್ನೋ ಅರಿವು ಇರುತ್ತೆ. ಯು ಆರ್ ಅಲರ್ಟ್, ಇಲ್ಲ ಅಂತ ಹೇಳಲ್ಲ, ಬಟ್ ಯು ಆರ್ ನಾಟ್ ಅವೇರ್. ಓ, ಒಂದು ಸ್ವಿಚ್ ಹಾಕಬೇಕಾದ್ರೆ ಅಲ್ಲಿ ಏನಾದರೂ ಲೂಸ್ ಕನೆಕ್ಟ್ ಇತ್ತು ಅಂದರೆ ಸ್ವಲ್ಪ ಜೋಪಾನವಾಗಿ ಹಾಕ್ತೀರ, ಅಥವಾ ಒಂದು ಬಲ್ಬ್ ಹಾಕಿದಾಗ ಅದು ಹಂಗೆ ಫ್ಲಿಕ್ಕರ್ ಆಗ್ತಿದ್ರೆ ಓಹೋ ಅಲ್ಲೇನೋ ಲೂಸ್ ಕನೆಕ್ಷನ್ ಇದೆ, ದೆನ್ ಯು ವಿಲ್ ಕಾಲ್ ಅನ್ ಎಲೆಕ್ಟ್ರಿಷಿಯನ್, ಆ ಲೂಸ್ ಕನೆಕ್ಷನ್ ಇದೆ ತೆಗಿಬೇಕು ಅಂತ ಹೇಳ್ತೀರ. ಅಷ್ಟೆಲ್ಲ ಬುದ್ಧಿ ಇದೆ, ಬಟ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ. ನಿಮ್ಮ ಬಾಡಿ ಒಳಗಡೆ ಸಂಗಮ ಆಗ್ತಿಲ್ಲ. ಕರುಣೆ, ಎಚ್ಚರಿಕೆ, ಜಾಗ್ರತೆ, ಅದು ಒಳಗಡೆ ಹೋಗ್ತಾ ಇಲ್ಲ. ಅರಿವಿದೆ ನಿಮಗೆ, ಬುದ್ಧಿ ಇದೆ, ಎಲ್ಲೋ ಒಂದು ಕಡೆ ಮಿಸ್ಸಿಂಗು. ದೇವರ ಅನುಭವ ಆಗಿಲ್ಲ. ನಾನಿದನ್ನು ಮೂರ್ನಾಲ್ಕು ವಾರದಿಂದ ಹೇಳ್ತಾ ಇದ್ದೀನಿ, ಯು ಡೋಂಟ್ ಹ್ಯಾವ್ ಎನಿ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸಸ್. ವೈ? ಬಿಕಾಸ್ ಕಂಪ್ಯಾಷನ್ ಇಲ್ಲ. ಯು ಶುಡ್ ಬಿ ಕಂಪ್ಯಾಷನ್ ಪರ್ಸಾನಿಫೈಡ್ ಇನ್ ಯುವರ್ ಲೈಫ್. ನೌ ಕಮ್ಸ್ ದ ನೆಕ್ಸ್ಟ್ ಕ್ವಶನ್. ಕಂಪ್ಯಾಷನ್ ಇಟ್ಕೊಂಬಿಟ್ರೆ ಯಾರೋ ಕಷ್ಟದಲ್ಲಿ ಬರ್ತಾರೆ, ಅವನಿಗೇನೋ ಒಂದು 10 ರೂಪಾಯಿ ಕೊಡಬೇಕು ಅಂತ ಅನ್ಸುತ್ತೆ. ನಮಗೆ ಕಂಪ್ಯಾಷನ್ ಇದೆ, ನೀವು ಹೇಳ್ತೀರಾ ಕಂಪ್ಯಾಷನ್ ಇದೆ, ಬಟ್ ಐ ಆಮ್ ನಾಟ್ ಏಬಲ್ ರೆಡಿಲಿ ಟು ಗಿವ್ 10 ರುಪೀಸ್, 100 ರುಪೀಸ್. ದೆನ್ ಐ ಟೆಲ್ ಯು ದಟ್ ಈಸ್ ನಾಟ್ ಕಂಪ್ಯಾಷನ್, ದಟ್ ಈಸ್ ನಾಟ್ ಈವನ್ ಅವೇರ್ನೆಸ್. ದ ನೇಚರ್ ಆಫ್ ಯು ಶುಡ್ ಬಿ ಕಂಪ್ಯಾಷನೇಟ್. ದ ನೇಚರ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ನಾಟ್ ಟು ಅಕ್ಸೆಪ್ಟ್ ಲೈಫ್ ಆಸ್ ಇಟ್ ಇಸ್. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.